ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವೆಲ್ಲ ಅನ್ಕೊಂಡಿದ್ರಿ ಅನ್ಸುತ್ತೆ, ಏನಪ್ಪ ಈ ಬ್ಲೆಸ್ಡ್ ಕಪಲ್ ಎಲ್ಲೋ ಹಬ್ಸ್ಕೊಂಡಾಗ ಬಿಟ್ಟಿದ್ದಾರೆ ಅಂತ. ಎಸ್, ಹೌದು, ಒಂದು ಲೆವೆಲ್ಗೆ ನಾಪತ್ತೆ ಆಗಿಬಿಟ್ಟಿದ್ವಿ. ಯಾಕಂದರೆ ರೋಸು ಸ್ವಲ್ಪ ದೊಡ್ಡವಳಾದ್ಲು, ಅವಳನ್ನ ಇಡೀ ದಿನ ಅವಳನ್ನ ಹಿಡಿಯೋದ್ರಲ್ಲೇ ಹೋಗ್ತಾ ಇತ್ತು. ಸೊ ಹಂಗಾಗಿ ವಿಡಿಯೋ ಎಲ್ಲನೂ ಸೈಡಲ್ಲಿಟ್ಟು ಅವಳಿಗೆ ಸ್ವಲ್ಪ ಜಾಸ್ತಿ ಟೈಮ್ ಕೊಡೋಣ ಅಂತ ಅವಳ ಜೊತೆನೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತಿದ್ವಿ. ಅದರ ಜೊತೆಗೆ ಇನ್ನೊಂದು ಮೇಜರ್ ಅಪ್ಡೇಟ್ ಇತ್ತು. ಪ್ಲಸ್ ಹೇಳಬೇಕು ಅಂದರೆ ಇದು ಒಂಥರ ಸೂಪರ್ ಡೂಪರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ನಾನು. ಸೊ ಈ ಲೈಫ್ ಅಪ್ಡೇಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು, ಮತ್ತು ಈ ವಿಡಿಯೋದ ಮುಖಾಂತರ ನಿಮ್ಮ ಜೊತೆ ಕನೆಕ್ಟ್ ಆಗೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ನೋಡೋಣ, ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಈ ವಿಷಯ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡೋಕ್ಕೆ. ಸೊ ನೆಕ್ಸ್ಟು ಈ ವಿಡಿಯೋದಲ್ಲಿ ನಾನು ಮೇಜರ್ ಅಪ್ಡೇಟ್ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೇಜರ್ ಅಪ್ಡೇಟ್ ಏನಪ್ಪ ಅಂದರೆ, ಎಲ್ಲ ಫ್ಯಾಮಿಲಿಗೂ ಎಲ್ಲ ಕಪ್ಪಲಿಗೂ ಒಂದು ಡ್ರೀಮ್ ಇರುತ್ತೆ. ಸೊ ಅದೇ ಥರ ನಮಗೂ ಒಂದು ನಮ್ಮದೇ ಆದ ಒಂದು ಸ್ವಂತ ಮನೆ ಮಾಡಬೇಕು ಅಂತ ಡ್ರೀಮ್ ಇತ್ತು. ಸೊ ನಾವು ಯು ಎಸ್ ಅಲ್ಲಿ ಇರೋದ್ರಿಂದ ಅನ್ಕೊಂತಿದ್ವಿ ಇಲ್ಲಿ ನಮ್ಮದೇ ಆದ ಸ್ವಂತ ಮನೆ ಮಾಡೋಕ್ಕಾಗತ್ತಾ, ಹೆಂಗಿರುತ್ತೆ ಇಲ್ಲಿ ಅಂತ. ಸೊ ಬೈ ಗಾಡ್ ಗ್ರೇಸ್ ಲಕ್ಕಿಲಿ ಎಲ್ಲ ಚೆನ್ನಾಗಿ ಹೋಗಿ ನಾವಿಲ್ಲಿ ಮನೆ ತೊಗೊಂಡಿದ್ದೀವಿ. ಸೊ ಇವತ್ತು ಅದರದ್ದು ರಿಜಿಸ್ಟ್ರೇಷನ್ ಇದೆ. ಇಂಡಿಯಾದಲ್ಲಿ ಹೇಗೆ ರಿಜಿಸ್ಟ್ರೇಷನ್ ಅಂತ ಮಾಡ್ತಾರೋ ಸೇಮ್, ಆಲ್ಮೋಸ್ಟ್ ಸೇಮ್ ಇಲ್ಲೂ ಹಾಗೆ ಇದೆ. ಆದರೆ ಇವರು ಸೈನಿಂಗ್ ಅಂತ ಕರೀತಾರೆ ಅದಕ್ಕೆ. ಸೊ ಇವತ್ತು ಹೋಗಿ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿ ಆದಮೇಲೆ ನಮಗೆ ಮನೆ ಕೀ ಕೊಡ್ತಾರೆ. ಸೊ ಮನೆ ಕೀ ತೊಗೊಂಡು ನಾನು ನಿಮ್ಮನ್ನು ಲೇಟ್ ಮಾಡಿದೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಸೊ ನೋಡೋಣ ಈ ವಿಡಿಯೋದಲ್ಲಿ ಸೈನಿಂಗ್ ಎಲ್ಲ ಹೇಗಾಯಿತು, ಮತ್ತು ಮನೆ ಕೀ ಕಲೆಕ್ಟ್ ಮಾಡಿದ್ವಾ ಏನು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಸೊ ಇವಾಗಷ್ಟೇ ಬಂದ್ವಿ, ಇದು ರಿಜಿಸ್ಟ್ರೇಷನ್ ಮಾಡೋ ಜಾಗ, ರಿಯಾಲಿಟಿ ಟೈಟಲ್ ಆಫೀಸ್. ಸೊ ಇವಾಗ ಹೋಗಬೇಕು. ಸೊ ಒಳಗೆ ಹೋದ್ಮೇಲೆ ಇನ್ ಕೇಸ್ ಅದನ್ನು ರೆಕಾರ್ಡ್ ಮಾಡ್ಬೋದು, ಸ್ವಲ್ಪ ಚಿಕ್ಕ ಚಿಕ್ಕ ಬೈಟ್ಸನ್ನು ರೆಕಾರ್ಡ್ ಮಾಡ್ಬೋದು ಅಂದರೆ ನಾನು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಆಗಿಲ್ಲ ಅಂದರೆ ಕೀ ತೊಗೊಂಡ್ಮೇಲೆ ನಾನು ಯಸ್ ಯಾ ಕೀ ತೊಗೊಂಡ್ಮೇಲೆ ನಮ್ಮನೆಗೆ ಕರ್ಕೊಂಡೋಗಿ ಅಲ್ಲಿ ಮನೇನ ನೋಡೋಣ. ಸೊ ಮೇ ಬಿ ನಮಗಿಲ್ಲಿ ಒಂದು ಅಟ್ಲೀಸ್ಟ್ ಒಂದು 2 ಗಂಟೆ ಅಂತೂ ಆಗತ್ತೆ. ಸೊ ನೋಡೋಣ ಎಷ್ಟು ಬೇಗ ಮುಗಿಯುತ್ತೋ ಅಷ್ಟು ಬೇಗ. ಇವಾಗಷ್ಟೇ ಸೈನಿಂಗ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿ ರಿಜಿಸ್ಟ್ರೇಷನ್ನ ಕೂಡ ಕಂಪ್ಲೀಟ್ ಮಾಡಿ ಕೀ ಕೂಡ ಕಲೆಕ್ಟ್ ಮಾಡಿದ್ವಿ. ಸೊ ನೀವು ಈ ವಿಡಿಯೋದಲ್ಲಿ ನೋಡ್ತಿದ್ರೆ ನಾನು ಒಂದಷ್ಟು ಗಿಫ್ಟ್ಸ್ನ ಓಪನ್ ಮಾಡ್ತಿದ್ದೀನಿ. ಈ ಗಿಫ್ಟ್ಸ್ ಕೊಟ್ಟಿದ್ದು ನಮಗೆ ನಮ್ಮ ರಿಯಲ್ಟರ್. ಹೇಗೆ ನಾವು ಇಂಡಿಯಾದಲ್ಲಿ ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಅಂತ ಕರಿತೀವೋ ಹಾಗೆ ಇಲ್ಲಿ ಅವ್ರಿಗೆ ರಿಯಲ್ಟರ್ ಅಂತ ಕರೀತಾರೆ, ಅಥವಾ ಬಯರ್ ಏಜೆಂಟ್ ಅಂತಲೂ ಕರೀತಾರೆ. ಸೊ ಅವರು ನಮಗೆ ನಾವು ಅಫೀಷಿಯಲಿ ಮನೆ ಪರ್ಚೇಸ್ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಗಿಫ್ಟ್ ಕೊಟ್ಟು, ಒಂದು 4-5 ಗಿಫ್ಟ್, ಆಲ್ಮೋಸ್ಟ್ ಒಂದು 4-5 ಗಿಫ್ಟ್ ಇತ್ತು. ಗಿಫ್ಟ್ ಕೊಟ್ಟು ನಮಗೆ ವಿಶ್ ಮಾಡಿದರು. ಸೊ ಈ ಗಿಫ್ಟನ್ನು ಎಲ್ಲ ಓಪನ್ ಮಾಡಾದಮೇಲೆ ನಾವು ಮನೆಗೆ ಹೋಗೋಣ. ಸೊ ಲೆಟ್ಸ್ ಸೀ. Picture of you guys in there. This picture will go there. Oh, there you go. Is it nice? Say thank you. There's more in there. I'm hoping something in there is not melted. So many. Okay, good. I thought those were... ಈ ರೋಡಲ್ಲಿ ತುಂಬ ಸಲ ಬಂದಿದ್ವಿ ಮನೆ ಡಿಸೈಡ್ ಮಾಡಬೇಕಾದ್ರೆ, ಮನೆ ನೋಡಬೇಕಾದ್ರೆ ಎಲ್ಲ. ಬಟ್ ಆದರೆ ಇವತ್ತು ಬರ್ತಿರೋ ಫೀಲ್ ಏನೋ ಒಂಥರ ತುಂಬ ಡಿಫ್ರೆಂಟಾಗಿ ಅನಿಸ್ತಿದೆ, ಆ್ಯಂಡ್ ತುಂಬ ಚೆನ್ನಾಗಿ ಅನಿಸ್ತಿದೆ ಕೂಡ. ಸೊ ಲೆಟ್ಸ್ ಸೀ, ಜಾಸ್ತಿ ವೆಯ್ಟ್ ಮಾಡಿಸ್ದೆ ನಿಮ್ಮನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ವೆಲ್ಕಮ್ ಯು ಆಲ್. ನಮ್ಮ ಡ್ರೀಮ್ ಹೌಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ತಡ ಮಾಡದೆ ಒಳಗಡೆ ಹೋಗೋಣ. ಯೆಸ್,
ಫೈನಲಿ ನಮ್ಮ ಮನೆಗೆ ಬಂದ್ವಿ. ಸೊ ರಿಜಿಸ್ಟ್ರೇಷನ್ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಅವರು ನಮಗೆ ಎಂಟರ್ ಆಗೋಕ್ಕೆ ಕೋಡ್ ಕೊಟ್ಟಿದ್ದಾರೆ. ಸೊ ಆ ಕೋಡನ್ನ ಡಯಲ್ ಮಾಡಿ ಒಳಗಡೆ ಎಲ್ಲೋ ಒಂದು ಕ್ಯಾಬಿನೆಟಲ್ಲಿ ಕೀ ಇಟ್ಟಿದ್ದೀನಿ ಮನೆಯದು ಅಂತ ಹೇಳಿದ್ದಾರೆ. ಸೊ ನಾವಿವಾಗ ಒಳಗಡೆ ಹೋಗಿ ಗರಾಜ್ ಡೋರು, ಗರಾಜಿಂದನೇ ಎಂಟ್ರಿ ಇದೆ ಇದಕ್ಕೆ. ಸೊ ಗರಾಜ್ ಡೋರ್ ಓಪನ್ ಮಾಡಿ ಒಳಗಡೆ ಹೋಗಿ ಕೀ ತೊಗೊಂಡು ಬರಬೇಕು ಇವಾಗ. ರೋಸ್ ಹ್ಯಾಪಿ 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 ಬಾಸ್ ವೆಲ್ಕಮ್. ನಾವಿವಾಗ ಮನೆಗೆ ಬಂದ್ವಿ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ಗೊತ್ತಾಗಿರುತ್ತೆ ನಮ್ಮದು ಲೈಫ್ದು ಮೇಜರ್ ಲೈಫ್ ಅಪ್ಡೇಟ್ ಏನಂತ. ಸೊ ನಾವಂತೂ ಸಿಕ್ಕಾಪಡೆ ಖುಷಿಯಾಗಿ ಈ ಮೂಮೆಂಟ್ನ ಆ್ಯಕ್ಚುಲಿ ಎಂಜಾಯ್ ಮಾಡ್ಬೇಕು ಇವಾಗ. ಸೊ ಅದಕ್ಕೆ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ನಾನು ಅನ್ಕೊತಿದ್ದೀನಿ ಒಂದು ಎಂಟಿ ಓಮ್ ಟೂರ್ ಮಾಡೋಣ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ಮನೆನ ನಿಮಗೆಲ್ಲ ತೋರಿಸ್ತೀನಿ. ಅಂಟಿಲ್ ದ್ಯಾನ್ ಸಿ ಯು ಟಡಾ ಬಾಯ್ ಬಾಯ್.